हाई फ्रेंड्स, वेलकम बैक टू अवर् चानल मंजुश्री जनरल अंड किचन। फ्रेंड्स, नानू निम्म मंजुश्री। नोड़ी इवत नानु निम्ग माड़ी तोर्स्ता इरु रेसिपी यावदंद्र कैरमल ब्रेड फुडिंग अन्न माड़ी तोर्साकत्तीनि। सो अदक्किंत मुंचे नन्न चानल यारन्न सब्सक्राइब आगिल्लंद्र सब्सक्राइब माड्कोळ्ळ्रि। हंगे पक्कदागे ओंदु बेल ऐकान काणुत्तैति, अल्लि प्रेस माड्रि, आल् अन्नो आप्शन् बर्तैति, अल्लि क्लिक् माडिद्र नानु यावदे होस वीडियो हाकिद्र फस्ट् निमगे बंद् तलुपतैति। ಸೊ ಹಂಗಾಗಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿರಿ. ಸರಿ, ಬರ್ರಿ. ಹಂಗಾದ್ರೆ ಈ ಒಂದು ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೇನು ಜಾಸ್ತಿ ಸಾಮಾನು ಬೇಕಾಗಿಲ್ಲರಿ, ಇಲ್ಲಿ ತೋರ್ಸಾಕತ್ತೀನಿ ನೋಡಿ. ನಾನಿಲ್ಲಿ ಸುಮಾರು ಒಂದು 4 ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡಿದ್ದೀನಿ. ಆಮೇಲೆ ಒಂದು 1/2 ಕಪ್ಪು ಸಕ್ಕರೆ, 1/2 ಲೀಟ್ರಿಗಿಂತಲೂ ಕಡಿಮೆ ಹಾಲು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕಸ್ಟರ್ಡ್ ಪೌಡರ್ 1 ದೊಡ್ಡ ಸ್ಪೂನಷ್ಟು ತೊಗೊಂಡಿನಿ. ಇಷ್ಟಿದ್ರೆ ಸಾಕು ನೋಡಿರಿ. ಬರ್ರಿ, ನಾ ಹಂಗಾದ್ರೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಈ ವಿಡಿಯೋನ ಸ್ಕಿಪ್ ಮಾಡಲಾರಂಗೆ ನೋಡಿರಿ. ಈಗ ಈ ಬ್ರೆಡ್ ಏನೈತಲ್ಲ, ಈ ಬ್ರೆಡ್ಡನ್ನು ಸುತ್ತನೂ ನಾನು ಕಟ್ ಮಾಡ್ಕೋತೀನಿ. ಇದು ಬ್ರೌನ್ ಕಲರ್ ಐತಲ್ಲ, ಇದಿಷ್ಟನ್ನು ತೆಗಿತೀನಿ ನಾನು. ನೋಡಿರಿ, ಈ ಥರ ಸುತ್ತಲೂ ನಾವು ತೆಗಿಬೇಕಾಗ್ತೈತಿ. ನೋಡ್ರಿ, ಎಲ್ಲ ಸುತ್ತಲೂ ತೆಗ್ದೀನಿ ಈಗ ನಾನು. ನೋಡ್ರಿ, ಈಗ ಇದೇನ್ ಕಟ್ ಮಾಡಿನಲ್ಲ ಬ್ರೆಡ್ ಸ್ಲೈಸಸ್ ನ, ಇದನ್ನ ನಾನು ಜಾರ್ಗೆ ಹಾಕೊಳಕತ್ತೀನಿ. ಹಾಕೊಂಡ್ಬಿಟ್ಟು ಸಣ್ಣಗ ನಾನು ಪುಡಿ ಮಾಡ್ಕೊಂಡು ಬರ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಪೌಡ್ರ್ ಆಗಬೇಕು, ಪೂರ್ತಿ ಸಣ್ಣ ಆಗಬೇಕಿದ್ದು ಪೌಡ್ರ್. ಬರೀ ಮುಂದಿನ ಪ್ರೊಸೆಸ್ ಏನೈತಂತ ನೋಡೋಣ. ನೋಡಿರಿ, ನಾನು ಒಂದು ಪಾತ್ರೆ ಒಲೆ ಮ್ಯಾಗಿಟ್ಟೀನಿ. ಅದಕ್ಕೆ ನಾನೇನು 1 ಕಪ್ ಸಕ್ಕರೆ ತೊಗೊಂಡಿದ್ನಲ್ಲ, ಅದ್ರಾಗ 1/2 ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಕರಗಿಸ್ಕೊಳಕತ್ತೀನಿ. ಇದಕ್ಕೆ ಒಂದೇ 1 ಸ್ಪೂನಷ್ಟು ನೀರು ಹಾಕೊಂಡೀನಿ. ಇದೇನು ನಾವು ಪಾಕ ಮಾಡ್ಕೋಬೇಕಂತೇನೂ ಇಲ್ಲ, ಜಸ್ಟ್ ಸಕ್ಕರೆ ಏನೈತಲ್ಲ ಅದು ಕರಗಿಬಿಟ್ಟು ಕಲರ್ ಚೇಂಜ್ ಆಗಿಬಿಟ್ರೆ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ರೆ ಆಯಿತು, ಕ್ಯಾರಮಲ್ ರೆಡಿ ಆಗಿರತೈತಿ. ಇದಕ್ಕೇನು ಮತ್ತು ಬೇರೆ ಏನು ಆ್ಯಡ್ ಮಾಡಬೇಕಾಗಿಲ್ಲ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಕತ್ತೈತಿ ನೋಡಿರಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಮನ್ಯಾಗ ಏನಾರ ಬ್ರೆಡ್ ಉಳಿದಿತ್ತಂದ್ರೆ ಈ ಥರ ಮಾಡ್ಕೊಂಡು ತಿನ್ನಿರಿ, ಮಸ್ತ್ ಇರ್ತೈತಿ. ಊಟ ಆದಮೇಲೆ ಇದು ತಿನ್ನಕ್ಕೆ ಕೊಟ್ರೆ ಭಾಳ ಚಲೋ ಇರ್ತೈತಿ. ನೋಡಿರಿ, ಇದು ಕಲರ್ ಚೇಂಜ್ ಆಯಿತು. ಈಗ ನಾ ಗ್ಯಾಸನ್ನ ಹೊಂದಿರೋ ಕ್ಯಾರಮಲ್ ಏನೈತಲ್ಲ ಅದನ್ನು ಒಂದು ಈ ಥರ ಒಂದು ಬೌಲ್ಗೆ ಹಾಕೊಳಕತ್ತೀನಿ. ಸೊ ಕೇಕ್ ತಿನ್ನಿದ್ರೆ ಅದ್ರಗೂ ಮಾಡ್ಕೋಬಹುದು, ಆದರೆ ನನ್ನ ಹತ್ರ ಇಲ್ಲಲ್ಲ. ಸೊ ಹಂಗಾಗಿ ನಾನು ಇದರಲ್ಲೇ ಮಾಡ್ತಾ ಇರೋದು. ನೋಡಿರಿ, ಈಗ ಇದಕ್ಕೆ ನಾನು ಕ್ಯಾರಮಲನ್ನು ಹಾಕೊಂಡಿನಿ. ಗ್ಯಾಸ್ನಾಗ ಮತ್ತೊಂದು ಪಾತ್ರೆ ಇಟ್ಟಿನಿ. ಈಗ ಆ ಪಾತ್ರೆಗೆ ನಾನು ಏನು 1 ಕಪ್ ಹಾಲು ತೊಗೊಂಡಿನಲ್ಲ, 1/2 ಲೀಟ್ರಿಗೂ ಸ್ವಲ್ಪ ಕಮ್ಮಿ ನೋಡಿರಿ, ಅಷ್ಟು ಹಾಲನ್ನು ಈಗ ಹಾಕೊಂಡಿನಿ ಆ ಪಾತ್ರೆಗೆ. ಸ್ವಲ್ಪ ಕಾಯಿಲಿ ಹಾಲು, ಹಾಲು ಕಾಯ್ದ್ಮ್ಯಾಗ ಇದಕ್ಕೆ ಮತ್ತೇನು ಹಾಕ್ಬೇಕಂತ ಹೇಳ್ತೀನಿ ನಾನು. ಇಲ್ಲಿ 1 ದೊಡ್ಡ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿನಿ. ಮೇನ್ ಇದಕ್ಕೆ ಬೇಕಾಗಿರೋದು ಕಸ್ಟರ್ಡ್ ಪೌಡರ್ ಫುಡ್ಡಿಂಗ್ ಮಾಡೋಕ್ಕೆ. ಅದಕ್ಕೆ ನಾನು ಇಲ್ಲಿ 1 ದೊಡ್ಡ ಸ್ಪೂನಷ್ಟು ತೊಗೊಂಡಿನಿ. ಇದಕ್ಕೆ ಈಗ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು. ಈ ಕಡೆ ಹಾಲು ಸ್ವಲ್ಪ ಕಾಯ್ದಾವು, ಅದಕ್ಕೆ ನಾನು 1/2 ಕಪ್ನ್ಯಾಗ ಸಕ್ಕರೆ ತೊಗೊಂಡಿದ್ನಲ್ಲ, ಆ 1/2 ಕಪ್ನೊಳಗೆ 1/2 ಕ್ಯಾರಮಲ್ ಮಾಡೋಕ್ಕೆ ತೊಗೊಂಡಿನಿ. ಇನ್ನೂ 1/2 ಕಪ್ ಈ ಹಾಲಿಗೆ ಹಾಕಿನಿ. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ ಎಲ್ಲ. ಹಾಲಿನ್ಯಾಗ ಸಕ್ಕರೆ ಎಲ್ಲ ಕರಗಿದ್ಮ್ಯಾಗ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಏನು ಮಿಕ್ಸ್ ಮಾಡಿವಲ್ಲ ನೀರ್ನಾಗ ಅದು ಹಾಕ್ಕೊಳ್ಬೇಕಾಗ್ತೈತ್ರಿ. ಚಂದಾಗ ಕಾಯ್ದಾವು, ಅದಕ್ಕೆ ನಾನು ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿದ್ದು ಹಾಕಾಕತ್ತೀನಿ. ಹಾಕಿ ಜಲ್ಲಿನೇ ತಿರುಗಿಬಿಡ್ಬೇಕ್ರಿ, ಇಲ್ಲಾಂದ್ರೆ ಗಟ್ಟಿ ಆಗಿಬಿಡ್ತೈತಿ ಇದು ಜಲ್ಲಿ. ಹಂಗಾಗಿ ನೋಡಿರಿ, ಎಲ್ಲನೂ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕಿದೆ. ಹಾಂ,
ಇದು ಎಲ್ಲ ಚಂದ ಮಿಕ್ಸ್ ಆಯಿತು. ಈಗ ನಾವು ಏನು ಪುಡಿ ಮಾಡೀವಲ್ಲ ಬ್ರೆಡ್ಡನ್ನು, ಅದು ಇದಕ್ಕೆ ಹಾಕೋಬೇಕಾಗ್ತೈತಿ. ಅಂದ್ರೆ ನಾವು ಎಷ್ಟು ಪೌಡ್ರ್ ಮಾಡೀವಿ ಅದೆಷ್ಟು ಹಾಕೋಬೇಕಂತಿಲ್ಲ, ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಆಯಿತು. ನೋಡಿ ಈಗ ನಾನು ಸುಮಾರು ಏನು ಮಿಕ್ಸಿಗೆ ಇಡ್ತಿದ್ದೆ ಅದಕ್ಕೆ ಅರ್ಧ ಹಾಕಿನಿ. ಈಗ ನಾನು ಇಷ್ಟಕ್ಕೆ ಬಿಡಕತ್ತೀನಿ, ಯಾಕಂದ್ರೆ ಭಾಳ ಗಟ್ಟಿ ಆದರೆ ಪುಡ್ಡಿಂಗ್ ಏನೈತಿಲ್ಲ ಚಲೋ ಬರೋದಿಲ್ಲ, ಹಿಂಗಾಗಿ ನಾನು ಅಷ್ಟಕ್ಕೆ ಬಿಡ್ತೀನಿ. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಾಲ್ಕು ಬ್ರೆಡ್ ಪೀಸ್ ಒಳಗೆ ನಮ್ಗೆ ಇನ್ನೂ ಅರ್ಧ ಉಳಿದೈತಿದ್ದು. ಸೊ ಇದು ನೆಕ್ಸ್ಟ್ ನಾವು ಎದಕ್ಕನ್ನು ಮತ್ತೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಕ್ಯಾರಮಲ್ ರೆಡಿ ಮಾಡಿ ಹಾಕಿನಿ. ಸೊ ಇದಕ್ಕೆ ನಾವು ಏನು ಮಾಡ್ಕೊಂಡಿವಲ್ಲ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ ಬೌಲ್ಗೆ ಹಾಕಿನಿ ಈಗ ನಾನು ಕ್ಯಾರಮಲ್ ಹಾಕಿದ ಬೌಲ್ಗೆನೆ ಈ ಒಂದು ಫುಡ್ಡಿಂಗನ್ನು ಹಾಕಿನಿ. ಸೊ ಇದನ್ನು ಇವಾಗ ನಾವು ಸ್ಟೀಮ್ನಲ್ಲೇ ಮಾಡ್ಕೊಳ್ಬೇಕಾಗ್ತೈತಿ. ಒಂದು 15-20 ನಿಮಿಷ ನಾವು ಸ್ಟೀಮ್ನಾಗ ಇಡಬೇಕಾಗ್ತೈತಿ. ಇದನ್ನು ನೋಡ್ರಿ, ಇಲ್ಲಿ ಅದೇ ಪಾತ್ರೆ ಮತ್ತೆ ತೊಳೆದ್ಬಿಟ್ಟು ನಾ ಅದಕ್ಕೆ ನೀರು ಹಾಕಿ ನೀರು ಬಿಸಿಯಾಗ್ಯಾವು. ಈಗ ನಾವು ಒಂದು ಸ್ಟ್ಯಾಂಡ್ ಇಟ್ಕೊಂಡಿನಿ, ಅದ್ರ ಮ್ಯಾಗ ಸ್ಟ್ಯಾಂಡ್ ಇಟ್ಕೊಂಡು ನಾನೇನು ಒಂದು ಬೌಲಿಗೆ ಹಾಕಿದ್ನಲ್ರಿ ಎಲ್ಲ ಕ್ಯಾರಮಲ್ ಫುಡ್ಡಿಂಗ್, ಅದನ್ನು ಇಡಾಕತ್ತೀನಿ. ಇಟ್ಟು ಒಂದು ಮುಚ್ಚಳ ಮುಚ್ಚಿ 15-20 ನಿಮಿಷ ನಾವು ಇದನ್ನು ಅಬೇನಾಗೆ ಬೇಯಿಸ್ಕೋಬೇಕಾಗ್ತೈತಿ. ಫ್ರೆಂಡ್ಸ್, ಇದು ಈಗ ಹಾಕೈತೆ ನೋಡ್ರಿ. ಇದನ್ನು ಒಂದು 1/2 ಗಂಟೆಯಿಂದ 1 ಗಂಟೆ ತನಕ ನಾನು ಫ್ರಿಜ್ನಾಗೆ ಇಟ್ಟು ತಣ್ಣಗೆ ಮಾಡ್ಕೊತೀನಿ. ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಈ ಒಂದು ಕ್ಯಾರಮಲ್ ಬ್ರೆಡ್ ಫುಡ್ಡಿಂಗ್ ಹೆಂಗಾಗಿತ್ತು ಅಂತ. ಸೊ ಇದನ್ನು ಈಗ ಫ್ರಿಜ್ನಾಗ ಇಡ್ತೀನಿ. ಫ್ರಿಜ್ನಾಗ ಇಟ್ಟು 1/2 ಗಂಟೆಯಿಂದ 1 ಗಂಟೆ ನಾನು ಫ್ರಿಜ್ನಾಗ ಇಟ್ಟ ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರ್ಸಕತ್ತೀನಿ ನೋಡ್ರಿ ಯಾವ ರೀತಿ ಆಗೈತೆ ಅಂತ. ಬಹಳ ಅಂದ್ರೆ ಭಾಳ ಮಸ್ತಾಗಿರ್ತೈತ್ರಿ, ತಿಂದ್ರೆ ಹಂಗೆ ಗಂಟಲಾಗ ಗರಂ ಮನೆಗೆ ಹೋಗ್ಬಿಡ್ತೈತಿ. ನೀವು ಸಹ ಟ್ರೈ ಮಾಡ್ತಿರಲ್ಲ, ಮನೆಯಾಗ ಬ್ರೆಡ್ ಇದ್ರೆ ಕೆಡಿಸ್ಬೇಡ್ರಿ, ಈ ಥರ ಮಾಡ್ಕೊಂಡು ತಿನ್ರಿ, ಭಾಳ ಚಲೋ ಇರ್ತೈತಿ. ಊಟ ಆದ್ಮೇಲೆ ಅಂತೂ ಕೊಡ್ರಿ, ಭಾಳ ಚಲೋ ಅನಿಸ್ತೈತಿ, ಎಲ್ಲರೂ ಇಷ್ಟಪಟ್ಟು ತಿಂತಾರ. ಹಂಗೆ ಇದು ಒಂದು ರೆಸಿಪಿ ನಿಮ್ಗೆ ಏನಾರ ಖಂಡಿತ ಇಷ್ಟ ಆಗೈತೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಮುಲಾಜಿರ್ಲಾರ ಲೈಕ್ ಕೊಡ್ರಿ, ಹಾಗೆ ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಹೊಸದು ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಥ್ಯಾಂಕ್ ಯು ಫಾರ್ ದ ವಾಚ್.